ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ದೇವದುರ್ಗ ಕ್ಷೇತ್ರದ ಶಾಸಕರಾದ ಕೆ ಶಿವನಗೌಡ ನಾಯಕ್ ಅವರು ತಾಲೂಕಾ ಮಟ್ಟದ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಇಲಾಖೆಗಳ ಅಧಿಕಾರಿಗಳ ಸಭೆ ನಡೆಸಲಾಯಿತು ದೇವದುರ್ಗ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ಕೋಟ್ಯಾಂತರ ರೂಪಾಯಿ ಕಾಮಗಾರಿ ಮಾಡಲು ಅನುದಾನ ಬಿಡುಗಡೆಗೊಳಿಸಿದೆ ಅಧಿಕಾರಿಗಳು ಸರಿಯಾದ ಯೋಜನೆಗಳನ್ನು ಜಾರಿಗೆ ಮಾಡದೆ ಇರುವುದರಿಂದ ಕ್ಷೇತ್ರದ ಅಭಿವೃದ್ಧಿ ವಿಳಂಬ ಆಗುತ್ತಿದೆ ಎಂದು ದೇವದುರ್ಗ ಶಾಸಕರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಸರ್ ನೀನೆ ಕಂಟ್ರೋಲ್ ಮಾಡ್ತಿದ್ದೀಯಲ್ಲ ಅದನ್ನ ನಾವು ಯಾರನ್ನ ಯೋಗಕ್ಕೆ ನಿಂತಿಲ್ಲ ಮನೆ ಗೀಳ್ ಸುಧಾರಿಸಿ ನಾವು ಹೇಳಬೇಕು ನಮ್ಮ ಒಳ್ಳೆ ಇಲ್ಲ ಅದು ನಿಮ್ಮ ಇಲಾಖೆಯಿಂದ ನೀವು ಫಸ್ಟ್ ಪ್ರೋಗ್ರೆಸ್ ಕೊಡೋದಲ್ಲ ಸಣ್ಣ ವಿಷಯಕ್ಕೆ ನನ್ನಲ್ಲಿಗೆ ಬರುವಂತಾಗಿದೆ ಎಂದು ಅಧಿಕಾರಿಗಳನ್ನು ಹಿಕ್ಕಾಮುಗ ತೆಗೆದುಕೊಂಡು ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಕೊಡಿ ನಾಳೆ ನನ್ನ ಕ್ಷೇತ್ರದ ಜನರು ಕೇಳಿದರೆ ನಾನು ಏನು ಉತ್ತರ ಕೊಡಬೇಕು ಎಂಬುದಾಗಿ ಅಧಿಕಾರಿಗಳಿಗೆ ತಾಕೀತು ಮಾಡಿದರು ಮತ್ತು ಸಾರ್ವಜನಿಕರ ಸಮಸ್ಯೆಗಳ ಕುರಿತು ಗಮನ ಹರಿಸದಿದ್ದರೆ ಮೇಲಾಧಿಕಾರಿಗಳಿಗೆ ಕ್ರಮ ಜರುಗಿಸಲು ಶಿಫಾರಸು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಪೃಥ್ವಿ ನ್ಯೂಸ್ ವರದಿ ಶಿವರಾಮ್ ಕಟ್ಟಿಮನಿ